ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಗೋಲ್ಡ್ ಕಲರ್ ಸ್ಯಾರಿಗೆ ಗ್ರೀನ್ ಕಲರ್ ಬ್ಲೌಸ್ ಸ್ಟಿಚ್ ಮಾಡಿಸಿ ಹಾಕ್ಕೊಂಡಿದ್ದೀನಿ. ನಾನು ಭೀಮ್ ನಮಾಸೆ ಮಾಡಿದಾಗ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ, ವೈಟ್ ಕಲರ್ ಬ್ಲೌಸ್ ಹಾಕಬೇಡಿ, ಚೆನ್ನಾಗಿ ಕಾಣಿಸಲ್ಲ ಗೋಲ್ಡ್ ಸ್ಯಾರಿಗೆ, ವೈಟ್ ಗ್ರೀನ್ ಹಾಕಿ ಅಂತ ಹೇಳಿ. ಹಾಗಾಗಿ ಇವತ್ತು ನಾನು ಗ್ರೀನ್ ಸ್ಟಿಚ್ ಮಾಡಿಸಿ ವೇರ್ ಕೂಡ ಮಾಡಿದ್ದೀನಿ. ಹೇಗಿದೆ ಸ್ನೇಹಿತರೆ, ಹಾಗೂ ಪೂಜೆ ಕೂಡ ಮುಗಿಸಿದ್ದೀನಿ ದೇವ್ರ ಮನೇಲಿ. ಪೂಜೆ ಮುಗಿಸಿ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಫಂಕ್ಷನ್ಗೆ ಹೋಗ್ತಿದ್ದೀನಿ. ಯಾವುದಪ್ಪ ಫಂಕ್ಷನ್ ಅಂದರೆ ಎಂಗೇಜ್ಮೆಂಟ್ಗೆ. ಯಾರ್ದು ಅಂದ್ಕೊಂಡ್ರಾ, ಖಂಡಿತ ಹೇಳ್ತೀನಿ ನಿಮಗೂ ಕೂಡ. ಬನ್ನಿ ಈಗ ಹೊರಡೋಣ. ನಾನು ತುಂಬ ಸಿಂಪಲಾಗಿ ರೆಡಿ ಆಗಿ ಹೊರಟಿದ್ದೆ. ಇಲ್ಲಿ ನೋಡಿ, ರಸ್ತೆಗಳು ಮಾಡೋದಕ್ಕೋಸ್ಕರ ಇಷ್ಟಿಷ್ಟು ದೊಡ್ಡ ಮಣ್ಣಿನ ಗುಡ್ಡುಗಳನ್ನೇ. ಗಾಯ್ಸ್, ಎಂಗೇಜ್ಮೆಂಟ್ ಬಂದು ನಾನು ನಿಮಗೆ ದಸರಾ ಹಬ್ಬದಲ್ಲಿ ಹೇಳಿದ್ನಲ್ವ, ಆರ್ಮಿ ಫ್ಯಾಮಿಲಿ ಅಂತ. ಆರ್ಮಿ ಫ್ಯಾಮಿಲಿ ಅಂದರೆ ಅಕ್ಕನವರ ಅಕ್ಕನ ಮಗಂದು ಎಂಗೇಜ್ಮೆಂಟು. ಸ್ವಾತಿ ಅಕ್ಕನವರ ಅಕ್ಕನ ಮಗ ಇವರು, ಇವ್ರದ್ದೇ ಎಂಗೇಜ್ಮೆಂಟ್ ಇವತ್ತು ನಡೀತಿರೋದು. ಬನ್ನಿ ಈಗ ನೋಡ್ತಾ ಹೋಗೋಣ ಎಂಗೇಜ್ಮೆಂಟ್ ಫಂಕ್ಷನ್ ಯಾವ ರೀತಿ ಆಯಿತು ಅಂತ. ಈಗ ಗಂಡಿನ ಮನೆಯಿಂದ ಹೆಣ್ಣಿಗೆ ನಾವು ತಗೊಂಡೋದಂಥ ಅರ್ಶಿನ ಕುಂಕುಮ ಕೊಡ್ತಾ ಇದ್ದೀವಿ, ಅಂದರೆ ಪೂಜೆಗಲ್ಲಿ ಈ ಶಾಸ್ತ್ರಕ್ಕೆ ಇಡ್ತಿದ್ದೀವಿ. ಇಲ್ಲ ಅಂದ್ರೆ ತಂದಿಲ್ಲ ಅಂದ್ರೆ ಏನ್ ಇದೆಯಾ ಕೇಳಿ ನವೀನ್. ಆಯ್ತಾ ಸರಿ, ಅಷ್ಟು ತರ ಇರೋದು, ಟೆನ್ಷನ್ ತಗೊಂಡ್ಬಿಡಿ ಆಯ್ತಾ. ಅದು ಕರೆಕ್ಟ್ ಅಜೆಂಡಾ ಕೊಡಿ ಬಂದರ. ಗೈಸ್ ನೋಡಿ, ಈಗ ನಮ್ಮ ಮನೆಯಲ್ಲಿ ಶಾಸ್ತ್ರಗಳು ಮಾಡಬೇಕಾದ್ರೆ ಇದೇ ರೀತಿ, ಅಂದರೆ ಹುಡುಗಿಗೆ ನಾವು ಏನು ಸೀರೆ ತಂದಿರ್ತಿರಲ್ಲ ಅದನ್ನ ಕೊಡಬೇಕಾದ್ರೆ, ಅವರು ಏನು ತಂದಿರ್ತಾರಲ್ಲೋ ಅದನ್ನು ಹುಡುಗ ನಮ್ಮ ಫ್ಯಾಮಿಲಿಗೆ ಕೊಡಬೇಕಾದ್ರೆ ಈ ರೀತಿ ತಲೆಗೆ ಪೇಟ ಕಟ್ಕೊಂಡು ಕೊಡೋದು ಒಂದು ಪದ್ಧತಿ ನಮ್ಮ ಮನೆಯಲ್ಲಿ. ಗೈಸ್, ಈಗ ಆಹಾರ ಬದಲಾಯಿಸ್ಕೊಳ್ಳೋ ಶಾಸ್ತ್ರ ನಡೀತಿದೆ, ಅಂದರೆ ರಿಂಗ್ ಎಕ್ಸ್ಚೇಂಜ್ ಆಗ್ತಿದೆ ಈ ಒಂದು ಫಂಕ್ಷನ್ನ. ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಹಾಗೆ ಇದ್ರ ಜೊತೇಲಿ ನಾನು ನಿಮಗೆ ನಾವು ಸುರೇಶ್ ಅಣ್ಣ ಫ್ಯಾಮಿಲಿನ ಕೂಡ ತೋರಿಸೋದಿದೆ. ಸುರೇಶ್ ಅಣ್ಣ ಫ್ಯಾಮಿಲಿನ ಕೂಡ ತೋರಿಸ್ತೀನಿ. ಆ ಒಂದು ಸುರೇಶ್ ಅಣ್ಣ ಫ್ಯಾಮಿಲಿ ತೋರಿಸಿದಾಗ ನಿಮಗೆ ಹಾಗೆ ಯಾವ ರೀತಿ ನಾವು ಮಾತಾಡ್ತೀರೋ ಅದನ್ನೇ ಅಪ್ಲೋಡ್ ಮಾಡ್ತೀನಿ, ವಾಯ್ಸ್ ಓವರ್ ಕೊಡೋದಿಲ್ಲ. ದಯವಿಟ್ಟು ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೇ ಪ್ರೆಸ್ ಮಾಡಿ ಅಂತ ಕೇಳ್ತೀನಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ, ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಲೈಕ್ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೇ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋಗೋಣ. ಹಾಗೂ ಸುರೇಶ್ ಅಣ್ಣ ಫ್ಯಾಮಿಲಿ ಕೂಡ ಪರಿಚಯ ಮಾಡಿಸ್ತಾ ಹೋಗ್ತೀನಿ. ಸುರೇಶ್ ಅಣ್ಣ ಅವರ ಮಗಳು, ದೊಡ್ಡ ಮಗಳು ಯಶು, ಹಾಗೂ ಬಿಂದು ಅವ್ರ ಸೊಸೆ, ಹಾಗೂ ಅವ್ರ ಕ್ಯೂಟೆಸ್ಟ್ ಬೇಬಿ ಕೂಡ ಚುಕ್ಕಿನ ಕೂಡ ತೋರಿಸ್ತೀರಿ. ಈ ಒಂದು ಫೋಟೋ ನಮ್ಮ ದೇವನಹಳ್ಳಿಯ ನಂದಿ ರೋಡಲ್ಲಿ ಇದೆ. ಈ ಒಂದು ಅಪ್ಪು ಅವ್ರ ಫೋಟೋಕ್ಕೆ ಪ್ರತಿನಿತ್ಯ ಹೂವಿನ ಅಲಂಕಾರ ಇರುತ್ತೆ, ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೊಳ್ತೀವಿ.
ಗೈಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರೋ ಒಂದು ರೆಸಿಪಿ ಕೂಡ ಹೇಳ್ಕೊಡ್ತಾ ಇದ್ದೀನಿ ಈ ಒಂದು ಬ್ಲಾಗಲ್ಲಿ. ನಾನು ಇಲ್ಲಿ ನೋಡಿ ನಾನು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಗೂ ಅರ್ಧ ಟೀಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ದಪ್ಪ ಗಾತ್ರದ ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ ನಾನು ಸಣ್ಣ ಒಂದು ಬಾಣಲಿಯಲ್ಲಿ ಇಲ್ಲಿ ನಾನು ಮಾಮೂಲಿ ನಾಟಿ ಟೊಮೆಟೊ 4 ಟೊಮೆಟೊ, 2 ಬದನೆಕಾಯಿ ಹಾಗೂ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಗೂ ಒಂದು ಸ್ವಲ್ಪ ಹುಣಸೆಹಣ್ಣು, ಗೋಲಿ ಗಾತ್ರದ ಹುಣಸೆಹಣ್ಣು ಹಾಗೂ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಒಳ್ಳೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಫ್ರೈ ಅಂದರೆ ಇದು ಆಯಿಲಲ್ಲೇ ಕುಕ್ ಆಗಬೇಕು, ಅಂದರೆ ತುಂಬ ಆಯಿಲು ಹಾಕ್ಕೊಬೇಡಿ, ಟೊಮೆಟೊ ಅಲ್ಲಿರೋ ನೀರಲ್ಲೇ ಇದು ಬೇಕೊಳ್ಳುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 4 ಟೊಮೆಟೊ, 2 ಬದನೆಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವು, ಹುಣಸೆಹಣ್ಣು, ಎಣ್ಣೆ ಇಷ್ಟನ್ನು ಹಾಕಿ ನೀಟಾಗಿ ಅದನ್ನ ಅದರಲ್ಲೇ ಬೇಯೋ ರೀತಿಯಲ್ಲಿ ನೀವು ಫುಲ್ ನೀಟಾಗಿ ಬೇಯಿಸ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕೋ ಹಾ ಅದಕ್ಕೆ ನೀಟಾಗಿ ಬೇಯಿಸ್ಕೊಳ್ಳಿ. ಇದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕಾದ್ರೆ ನೀವು ತಳ ಹಿಡಿಯುತ್ತಾ ಅನ್ನೋ ಒಂದು ಭಯ ಏನು ಬಿಡಬೇಡಿ, ಯಾಕೆಂದರೆ ಅದರಲ್ಲಿ ಟೊಮೆಟೊಲ್ಲಿ ನೀರಿನಂಶ ಇರುತ್ತೆ, ಆ ನೀರಿನಂಶನೇ ಬಿಟ್ಕೊಂಡು ಅದು ನೀಟಾಗಿ ಕುಕ್ ಆಗುತ್ತೆ. ಬೇಕಾದ್ರೆ ನೀವು ಲಿಡ್ ಕೂಡ ಕ್ಲೋಸ್ ಮಾಡಿಕೊಂಡು ಕುಕ್ ಮಾಡ್ಕೊಳ್ಬೋದು. ನೋಡಿ ಈಗ ಬೇಯ್ತಿದೆ, ಅದು ನೀಟಾಗಿ ಬೇಯಬೇಕು. ನಿಮ್ಗೆ ಈ ಟೈಮಲ್ಲಿ ಉಪ್ಪು ಕೂಡ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೆಟೊ ಬದನೆಕಾಯಿಗೆಲ್ಲ ಉಪ್ಪು ಹಿಡಿಯುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಈ ಒಂದು ಟೈಮಲ್ಲಿ ನೀವು ಉಪ್ಪು ಕೂಡ ಹಾಕ್ಕೊಳ್ಳಿ. ಇಲ್ಲಿ ನಾನು ಹಸಿ ಜೀರಿಗೆನೇ ಬಳಸಿರೋದು, ಹಸಿ ಬೆಳ್ಳುಳ್ಳಿನೇ ಬಳಸಿರೋದು ಈ ಒಂದು ಚಟ್ನಿಗೆ. ಅದು ಹಸಿಯಾದಗೆ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಇದನ್ನು ಆಂಧ್ರದಲ್ಲಿ ತೆಲುಗುವಲ್ಲಿ ರೋಟಿ ಪಚಡಿ ಅಂತಾರೆ. ಈ ಒಂದು ಚಟ್ನಿನ ಒಳಕಲ್ಲಲ್ಲಿ ಅರೆದ್ರೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ, ಅರ್ಧಂಬರ್ಧಂ ಪೇಸ್ಟ್ ಮಾಡಿಕೊಂಡ್ರೆ. ಬಟ್ ನಮ್ಮನೇಲಿ ಒಳಕಲ್ಲಿನಲ್ಲಿ ರುಬ್ಬೋದಕ್ಕಾಗೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಮಿಕ್ಸಿ ಜಾಡಲ್ಲಿ ರುಬ್ಕೊಳ್ತಿದ್ದೀನಿ. ಮಿಕ್ಸಿ ಜಾಡಲ್ಲಿ ಕೂಡ ಒಳಕಲ್ಲಲ್ಲಿ ರೀತಿನ ಯಾವ ರೀತಿ ರುಬ್ಕೊಳ್ಳೋದಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ನಾನು ನೀಟಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ಇದು ಬದನೆಕಾಯಿ ಎಲ್ಲ ಬೆಂದಿದೆ, ನಾನು ಇಲ್ಲಿ ನೋಡಿದೆ ಬೆಂದಿದೆ ಅಂತ ಗೊತ್ತಾಯ್ತು ನನಗೆ. ಈಗ ಬೆಂದಾದಮೇಲೆ ಇದನ್ನ ತೆಗೆದು ಅದೇ ಒಂದು ಈ ಬೆಳ್ಳುಳ್ಳಿ ಹಾಗೂ ಜೀರಿಗೆ ಇಟ್ಟಿರುವಂಥ ಮಿಕ್ಸಿ ಜಾಡಲ್ಲೇ ಹಾಕ್ಕೊಳ್ಬೇಕು. ಈಗ ಹಾಕ್ಕೊಂಡು ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಬಿಸಿ ಬಿಸಿನೇ ಮಿಕ್ಸಿ ಜಾಡಿಂದ ಹಾಗೆ ನೀವು ಮಿಕ್ಸಿಗೆ ಹಾಕ್ಕೊಳಕ್ಕೆ ಹೋದರೆ ಅದು ಎಗ್ರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈಗ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು. ಈ ರೀತಿ ಹಾಕ್ಬಿಟ್ಟುಬಿಟ್ಟಮೇಲೆ ಅದು ಫುಲ್ ತಣ್ಣಗಾಗಬೇಕು. ನನಗೆ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ನಾನು ಸ್ವಲ್ಪ ಕೇರ್ ಮಾಡಿಕೊಂಡು ನೀಟಾಗಿ ಅದನ್ನು ನಾನು ರುಬ್ಕೊಳ್ತಿದ್ದೀನಿ. ಅಂದರೆ ನಂಗೆ ಅಷ್ಟು ಬಿಸಿ ಇರಲಿಲ್ಲ, ಸ್ವಲ್ಪ ತಣ್ಣಗಾದ್ಮೇಲೇ ಹಾಕ್ಕೊಳ್ತಿದ್ದೀನಿ. ನೋಡಿ ಯಾವ ರೀತಿ ಹಾಕಬೇಕಂದ್ರೆ ಜಸ್ಟ್ ಮಿಕ್ಸಿನ ಆನ್ ಆ್ಯಂಡ್ ಆಫ್ 2 ಸಲ ಮಾಡಿಕೊಂಡ್ರೆ ಸಾಕು, ನಾವು ಅದು ನೀಟಾಗಿ ಪೇಸ್ಟ್ ಆಗುತ್ತೆ. ನೋಡಿ ಈ ರೀತಿ ಅರ್ಧಂಬರ್ಧಂ ಪೇಸ್ಟ್ ಆದ್ರೇ ಸಾಕು. ಒಳಕಲಲ್ಲಿ ಇದೇ ರೀತಿಯೇ ಮಾಡೋದು. ಇದು ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಕಳೆದೋಗ್ತೀರಿ ಸ್ನೇಹಿತರೆ, ಅಷ್ಟು ಚೆನ್ನಾಗಾಗುತ್ತೆ. ಸ್ನೇಹಿತರೆ, ಒಂದು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ಟೈಮಲ್ಲಿ ಟೇಸ್ಟ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ, ಖಾರ ಕಮ್ಮಿ ಆಗಿರೋದಿಲ್ಲ, ಹಸಿಮೆಣಸಿನಕಾಯಿ ನೀವು ಮುಂಚೆನೇ ನೋಡ್ಕೊಂಡು ಹಾಕ್ಕೊಂಡಿರ್ತೀರಲ್ವ, ಹಾಗಾಗಿ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಈ ಟೈಮಲ್ಲಿ ಹಾಕ್ಕೊಳ್ಬೋದು. ನೋಡಿ ಈಗ ನಾನು ಆಗ್ಲೇ ಕಟ್ ಮಾಡಿಟ್ಟಂಥ ಈರುಳ್ಳಿನ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ. ಈ ಒಂದು ಹಸಿ ಈರುಳ್ಳಿನ ನಾನು ಡೈರೆಕ್ಟ್ ಈಗ ಈ ಚಟ್ನಿಯಲ್ಲಿ ಹಾಗೂ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಸಿ ಕೊತ್ತಂಬರಿ ಸೊಪ್ಪು ತೊಳೆದು ನೀಟಾಗಿ ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಈ ಒಂದು ಈರುಳ್ಳಿನ ಕೂಡ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕಿದ್ಮೇಲೆ ಮಿಕ್ಸಿ ಕ್ಲೋಸ್ ಮಾಡಿಕೊಂಡು ಜಸ್ಟ್ ಅಂದರೆ ಜಸ್ಟ್ ಒಂದೇ ಸೆಕೆಂಡು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಇದನ್ನು ಪೇಸ್ಟ್ ಮಾಡ್ಕೊಳ್ಬಾರ್ದು. ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡ್ರೆ ಕೆಟ್ಟು ಅಂತಲೇ ಅರ್ಥ ಚಟ್ನಿ. ಇಲ್ಲಿ ಸುಮ್ಮನೆ ಜಸ್ಟ್ ಒಂದು ಸೆಕೆಂಡ್ ಆನ್ ಆ್ಯಂಡ್ ಆಫ್ ಅಷ್ಟೇ ನೋಡಿ, ಅಷ್ಟೇ ಹಾಕಿ ಸ್ವಿಚ್ ಆಫ್ ಅಷ್ಟೇ ಮಾಡಿದೆ ನಾನು. ನೋಡಿ ಈಗ ಈ ರೀತಿ ರೆಡಿ ಆಗಿರುತ್ತೆ. ಈ ರೀತಿ ರೆಡಿ ಆದರೆ ಸಾಕು, ನಿಮಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾದ ಚಟ್ನಿ ರೆಡಿ ಆಗಿರುತ್ತೆ. ಇದನ್ನು ಒಳಕಲ್ಲಲ್ಲೇ ರುಬ್ಬೇಕು ಅಂತೇನಿಲ್ಲ, ಒಳಕಲ್ಲಲ್ಲಿ ರುಬ್ಬಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಒಳಕಲ್ಲ ಅವೈಲೇಬಲ್ ಇಲ್ದಿದ್ದವರು ಈ ರೀತಿ ಮಿಕ್ಸಿಯಲ್ಲೇ ರುಬ್ಕೊಳ್ಳಿ. ಈ ರೀತಿ ಮಾಡಿದಾಗ, ಜ್ವರ ಬಂದಾಗ, ಹುಷಾರಿಲ್ದಿರೋ ಟೈಮಲ್ಲಿ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಒಂದು ತಟ್ಟೆ ಅನ್ನ ಆರಾಮ್ಸೆ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೂ ಮನೆಯಲ್ಲಿ KFC ಕೂಡ ತಂದಿದ್ದಾರೆ ಈಗ, ಹಾಗಾಗಿ ನನ್ನ ಮಗ ತೊಗೊಂಬಂದು ತೋರಿಸಿದ್ದಾನೆ, KFC ಪಪ್ಪ ತಂದರು ಅಂತ ಹೇಳಿ. ಚಟ್ನಿನ ಒಂದು ಬೌಲ್ಗೆ ಹಾಕ್ಕೊಂಡು ಅದೇ ಬಾಂಡ್ಲಿಯಲ್ಲೇ ನಾನು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಏನೂ ಹಾಕ್ಕೊಂಡಿಲ್ಲ ನಾನು, ಜಸ್ಟ್ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, 4-5 ಕಾಳು ಜೀರಿಗೆ ಹಾಕಿದ್ದೀನಿ. ಈಗ ನೋಡಿ ಆ ಒಗ್ಗರಣೆನ ಈ ರೀತಿ ಮೇಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಚಟ್ನಿಗೆ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಲೇಬೇಡಿ. ಟೊಮೆಟೊದಲ್ಲಿರೋ ತೇವಾಂಶದಲ್ಲೇ ಚಟ್ನಿ ರುಬ್ಕೊಳ್ಳಿ. ಹಾಗಾಗಿ ಈ ಚಟ್ನಿನ ನೀವು 2-3 ಡೇಸ್ ಇಟ್ಕೊಂಡ್ರೂ ಕೆಡೋದೇ ಇಲ್ಲ, ಅದಕ್ಕೆ ನಾನೇ ಗ್ಯಾರಂಟಿ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ನಾನು. ಅಲ್ಲಿ ನಿಂತ್ಕೊಂಡಿದ್ರೆ ಅದ್ರ ಘಮ ನನಗೆ ಬೇಗ ನಾನು ಊಟ ಮಾಡಬೇಕು ಅನಿಸ್ತಿತ್ತು, ಅಷ್ಟು ಫ್ಲೇವರ್ ಇರುತ್ತೆ, ಅಷ್ಟು ಘಮ ಘಮ ಅಂತಿರುತ್ತೆ. ತಿನ್ನಿದ್ರೆ ಮಾತ್ರ ಆಸಮ್ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ರೀತಿ ಚಟ್ನಿ ಹರ್ಕೊಂಡ್ರೆ. ನೀವು ಯಾವಾಗಲೂ ಕಡಲೆಬೀಜ ಚಟ್ನಿ, ಟೊಮೆಟೊ ಚಟ್ನಿ ಇದನ್ನೇ ತಿನ್ನೋರು, ದಯವಿಟ್ಟು ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ತುಂಬಾ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಈ ಒಂದು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಲ್ವಾ. ನಮ್ಮ ಮಕ್ಕಳು ಮನೆಯಲ್ಲಿ ಅವ್ರ ಪಪ್ಪಂಗೆ KFC ಕೇಳ್ತಾ ಇದ್ರು ತನಗೋಮನ್ನಿ ಅಂತ, ಹಾಗಾಗಿ ಅವ್ರ ಪಪ್ಪ KFC ತಂದಿದ್ದಾರೆ. KFC ತಂದಿದ ತಕ್ಷಣ ಬಿಸಿ ಬಿಸಿ ಇದ್ದಾಗ ತಿಂದ್ರೇ ಅದೊಂದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ
ಹಿಂಗೆ ಎಲ್ಲರಿಗೂ ಪ್ಲೇಟ್ಗೆ ಹಾಕ್ಕೊಡ್ತಿದ್ದೀನಿ. ಅಡುಗೆ ಕೂಡ ರೆಡಿಯಾಗಿತ್ತು, ಮುದ್ದೆಗೆ ಇಟ್ಟಿದ್ದೆ, ಮುದ್ದೆಗೆ ತರಕಾರಿ ಸಾಂಬಾರು ಮಾಡಿದ್ದೆ ನಾನು. ನನಗೆ ಸುಮ್ಮನೆ ಯಾಕೋ ತಿನ್ನಬೇಕು ಅನಿಸಿದ ಕಾರಣ ಚಟ್ನಿ ಕೂಡ ಮಾಡಿದ್ದೆ. ಈಗ ಅಲ್ಲೇ ನಮ್ಮ ಮನೆಯಲ್ಲಿ ಪ್ಲೇಟ್ಸ್ ಕೂಡ ತಂದಿದ್ದರು, ಸಾಸ್ ಕೂಡ ಕೊಟ್ಟಿರ್ತಾರೆ, ಪ್ಲೇಟ್ಸಲ್ಲಿ ಹಾಕಿ ಕೊಡ್ತಿದ್ದೀನಿ. ಮಕ್ಕಳು ಕೂಡ ತೊಗೊಂಡು ಹೋಗ್ತಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಪೀಸ್ ಇಷ್ಟನೋ ಆ ಪೀಸೇ ತೊಗೊಳ್ತಾರೆ, ನಾನು ಮಾತ್ರ ಯಾವಾಗಲೂ ಲೆಗ್ ಪೀಸೇ ತೊಗೊಳ್ತೀನಿ. ನನಗೇನೋ ಗೊತ್ತಿಲ್ಲ, ಲೆಗ್ ಪೀಸ್ ತಿನ್ನೋದೇ ಖುಷಿ, ಸಖತ್ ಖುಷಿ ಅನಿಸುತ್ತೆ. ಹಾಗಾಗಿ ಇಲ್ಲಿ ನಾನು ಲೆಗ್ ಪೀಸ್ ತಿಂತಿದ್ದೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.